ನಮಸ್ಕಾರ ಸ್ನೇಹಿತರೆ ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ಗರಿ ಗರಿ ಪಕೋಡ ಇದಕ್ಕೆ ಒಂದು ವಿಶೇಷ ಅಂತಂದ್ರೆ ಕ್ಯಾಪ್ಸಿಕಮ್ ಹಾಕಿರುವಂತದ್ದು ತುಂಬಾ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ ಒಂದ್ಸಲ ಮಾಡಿ ನೋಡಿ ಸಂಜೆ ಟೈಮ್ಗೆ ಗೆ ಅಥವಾ ಟೀ ಕಾಫಿ ಜೊತೆ ಒಳ್ಳೆ ಕಾಂಬಿನೇಷನ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ಒಂದು ದೊಡ್ಡ ಈರುಳ್ಳಿನ ಈ ರೀತಿಯಾಗಿ ಸ್ಲೈಸ್ ಮಾಡ್ಕೊಂಡು ಹಾಕ್ಕೊಂಡು ಅದೇ ರೀತಿ ಒಂದು ಕ್ಯಾಪ್ಸಿಕಮ್ ಹಾಕೊಂಡಿದೀನಿ ಸುಮಾರು ಒಂದು ಎಂಟು ಹತ್ತು ಅಥವಾ ಹನ್ನೆರಡು ಕರಿಬೇವಿನ ಎಲೆ ಅರ್ಧ ಟೀ ಸ್ಪೂನಷ್ಟು ಕಾಳನ್ನ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರು ಖಾರದ್ದು ಇದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಈಗ ಕುಟ್ಕೊಂಡಿರೋ ಕೊತ್ತಂಬರಿ ಬೀಜನ ಒಂದು ಟೀ ಸ್ಪೂನು ಶುಂಠಿನ ಒಂದು ಇಂಚಿನಷ್ಟು ತಗೊಂಡು ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಕಲರ್ದು ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಒಳ್ಳೆ ಕಲರ್ ಬರುತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈ ತರ ಮಾಡ್ಕೊಂಡಾಗ ಚೆನ್ನಾಗಿ ನೀರ್ ಬಿಟ್ಕೊಳತ್ತೆ ಜೊತೆಗೆ ನಾವು ಹಾಕಿರೋ ಪದಾರ್ಥ ಎಲ್ಲ ಚೆನ್ನಾಗಿ ಹೊಂದ್ಕೊಳತ್ತೆ ಶುಂಠಿದು ಘಮ ಮತ್ತೆ ಕರಿಬೇವಿನ ಘಮ ಎಲ್ಲ ಕಡೆ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡು ಮೊದಲೇದಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಕೋಟ್ ತರ ಆಗುತ್ತೆ ಅದ್ರ ಮೇಲೆ ಈಗ ಇದಾದ ನಂತರ ನೀರ್ ಹಾಕೊಳ್ಳೋದು ಬೇಡ ಯಾಕೆ ಅಂತಂದ್ರೆ ನಾವು ಉಪ್ಪು ಹಾಕಿರೋದ್ರಿಂದ ಅದು ನೀರ್ ಬಿಟ್ಕೊಳತ್ತೆ ಆ ನಂತರ ಬೇಕಾದ್ರೆ ಹಾಕೋಬಹುದು ಒಂದು ಸಣ್ಣ ಕಪ್ನಷ್ಟು ಕಡಲೆ ಹಿಟ್ಟನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಅಂದರೆ ಅದ್ರ ಮೇಲೆ ಒಂದು ಲೇಯರ್ ಥರ ಕೂತ್ಕೋಬೇಕು ಆ ರೀತಿಯಾಗಿ ಕಲಿಸ್ಕೋಬೇಕು ಈ ಥರ ಮಾಡಿದಾಗ ಸಾಕಾಗತ್ತೆ ಬೇಕಾದರೆ ಒಂದು ಅಥವಾ ಎರಡು ಚಮಚ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೋದು ಇಲ್ಲ ಅಂತಂದರೆ ಹಾಗೇ ಇದು ಕರೆಕ್ಟಾಗಿ ಹೊಂದ್ಕೊಳತ್ತೆ ಈಗ ಈ ರೀತಿಯಾಗಿ ಹದದಲ್ಲಿ ಇರಬೇಕು ಎಷ್ಟು ಮಾತ್ರ ಅಷ್ಟೇ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಂಡು ಚೆನ್ನಾಗಿ ಕಾದಿರೋ ಎಣ್ಣೆನಲ್ಲಿ ಈ ರೀತಿಯಾಗಿ ಹಗುರವಾಗಿ ಇದನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು ಕರಿಬೇಕು ಒಂದು ಕಡೆ ಚೆನ್ನಾಗಿ ಕ್ರಿಸ್ಪಾಗಿ ಆಗಿದೆ ಅಂತಾದರೆ ತಿರುಗ್ಸ್ ಹಾಕ್ಕೊಂಡು ಮತ್ತೊಂದು ಬದಿಯಲ್ಲೂ ಚೆನ್ನಾಗಿ ಗರ್ಗರಿ ಆಗೋ ತನಕ ಇದನ್ನು ಕರಿಬೇಕು ಈಗ ಗರ್ಗರಿ ಆಗಿದೆ ಒಳ್ಳೆ ಕಲರ್ ಬಂದಿದೆ ಅಂತಾದರೆ ತೆಕ್ಕೊಂಡು ಬಿಡೋಣ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನೋಡಿ ಈ ಥರ ಮಾಡಿದಾಗ ಒಳ್ಳೆ ಕಲರು ಕ್ರಿಸ್ಪ್ ಆಗಿ ಬಂದಿರುತ್ತೆ ಒಂದ್ಸಲ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ